ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಸಂಜಯ್ ನಗರದ ಮುನಿಯಪ್ಪ ನಿವಾಸದಲ್ಲಿ ಕೋಲಾರದಲ್ಲಿ ನಡೆಯಬೇಕಿರುವ ಯಾತ್ರೆ ನಾಮಪತ್ರ ಸಲ್ಲಿಕೆ ಸಂಬಂಧ ಮಾತುಕತೆ ನಡೆಸಿದ್ದಾರೆ. ನನ್ನ ವಿಚಾರದಲ್ಲಿ ಯಾರಿಗೂ ಬೇಸರ ಇಲ್ಲ ಅಂತ ಗೌತಮ್ ಹೇಳಿದರು. ಸಾಹೇಬ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡೆ, ಬೇರೇನು ಮಾತುಕತೆ ಇಲ್ಲ. ಬೆಳಗ್ಗೆನೂ ಬಂದು ಮಾತಾಡ್ಕೊಂಡು ಹೋದೆ, ಏನೇನು ನಡೆದಿದೆ ಅಂತೆಲ್ಲ ಹೇಳಿದೆ. ಸಾಹೇಬರು ತನ್ನ ಬೆಂಬಲ ಸೂಚಿಸಿದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಇವತ್ತಲ್ಲಿ 25 ವರ್ಷದಿಂದ ಭಾಳ ನಮ್ಮ ತಂದೆ ಜೊತೆ ಒಡನಾಡಿಗಳವರು, ನನಗೆ ಸಪೋರ್ಟ್ ಮಾಡ್ತೀನಿ. ನಾನು ಅವ್ರನ್ನ ಆಶೀರ್ವಾದ ತಗೊಳಕ್ಕೆ ತಿರ್ಗಾ ಬಂದಿದ್ದೀನಿ. ಹೇಗಿದೆ ಪರಿಸ್ಥಿತಿ ಸರ್? ಮೊನ್ನೆ ಇದ್ದಷ್ಟು ಬಂದಿಲ್ಲ, ಇದೆಲ್ಲವೂ ಕೂಡ ಕೋಲಾರದಲ್ಲಿ ಒಂದಷ್ಟು ಪ್ರಶ್ನೆ ಮೂಡಿಸ್ತಾರೆ. ಸೊ ಈಗ ನೀವು ಇದಾದ್ಮೇಲೆ ಹೇಗಿದೆ ಪರಿಸ್ಥಿತಿ? ಇಲ್ಲ, ನಾನು ಈಗಾಗಲೇ ಹೇಳ್ದಂಗೆ ನನ್ನ ವಿಚಾರದಲ್ಲಿ ಯಾವುದೇ ಅವರು ಬೇಸರ ಇಲ್ಲ. ಅವ್ರಿಗೇನೋ ಪರ್ಸನಲ್ ಬೇರೆ ಏನೋ ಇತ್ತು, ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಆದರೆ ನನ್ನ ವಿಚಾರ ಬಂದಾಗ ಇಬ್ಬರು ಒಡಗೂಡಿ ಕೆಲಸ ಮಾಡ್ತಾರೆ. ಈಗ ತಾನೇ ನಾವು ಎಲ್ಲ ಶಾಸಕರ ಜೊತೆ ಮೀಟಿಂಗ್ ಮಾಡ್ಕೊಂಬಂದ್ವಿ, ಅವರೇ ಕರೆಸಿದ್ರು, ಎಲ್ಲ ಮೀಟಿಂಗ್ ಮಾಡಿದ್ರು. ಈಗ ಸಾಹೇಬ್ರ ಜೊತೆನೂ ನಾನು ಮಾತಾಡಿದ್ದೀನಿ, ಏನು ಗೊಂದಲ ಏನಿಲ್ಲ. ಗೊಂದಲಕ್ಕೆ ಒಂಥರ ತೆರೆ ಹೇಳ್ದಂಗೆ ಲೆಕ್ಕ ಸಾಹೇಬ್ರನ್ನ